ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ನಿವಾಸದಲ್ಲಿ ಸಭೆ ಕೂಡ ನಡೆಸಿದೆ. ಒಂದು ಕಡೆ ಹೆಚ್ಡಿ ರೇವಣ್ಣ ಅವರು ತಮ್ಮ ಪತ್ನಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಅನ್ನು ಕೊಡಿಸಬೇಕು ಅಂತ ಹೇಳಿ ಅವರು ಕೂಡ ಪಟ್ಟಣ ಹಿಡಿದಿದ್ದಾರೆ. ಇತ್ತ ಹೆಚ್ಡಿ ದೇವೇಗೌಡರ ತೀರ್ಮಾನವೇ ಅಂತಿಮ ಅಂತ ಹೆಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಸಭೆಯಲ್ಲಿ ಹೆಚ್ಡಿ ರೇವಣ್ಣ ಅವರು ಕೂಡ ಇದ್ದರು. ಹಾಗಾದ್ರೆ ಹೆಚ್ಡಿ ರೇವಣ್ಣ ಅವರು ಸಭೆ ಬಳಿಕ ಏನು ಹೇಳಿದ್ರು ಬನ್ನಿ ನೋಡೋಣ. ना कुमार यहाँ बिड़ो क्वेश्चन देवेगौड़ नमें और ऐतर दाटोद गता नमे नम जिले नन गुमार गमन देवेगौड़ गमन देवेगौड़ेतर और नल्वत वर्ष जिले अनुभव आई देवेगौड़े ननिंत अरवत वर्ष अनुभव देवेगौड़े नोड़े ದೇವೇಗೌಡರೇನ್ ಹೇಳ್ತಾರೆ ಅದೇ ಅಲ್ಟಿಮೇಟ್ ತೀರ್ಮಾನ ನಮ್ದೇನಿಲ್ಲ ಯಾರು ಗಾಬರಿ ಆಗಬೇಕು ನನಗಿರೋದು ಒಂದೇ ಈ ರಾಜ್ಯದಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅದು ಬಿಟ್ರೆ ನಮಗೆ ಇನ್ನೇನಿಲ್ಲ ಆಸನದಲ್ಲಿ ಇವತ್ತಲೇ ನೋಡಿದಿರಿ ನಮ್ಮತ್ರ ಇದ್ದು ನಮ್ಮತ್ರನೇ ಬೆಳೆದು ಕೆಲವರು ಇವತ್ತು ನಮಗೆ ಯಾವ ತರ ಟೋಪಿ ಹಾಕ್ತಾ ಇದ್ದಾರೆ ನೀವೆಲ್ಲ ನೋಡಿದಿರಿ ಮಾಧ್ಯಮದಲ್ಲಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಇಲ್ಲಿ ಗಮನಿಸಬಹುದು ಹೆಚ್ಡಿ ಕುಮಾರಸ್ವಾಮಿ ಹಾಗೆ ಹೆಚ್ಡಿ ರೇವಣ್ಣ ಅವರು ಹೇಳಿರುವಂತ ಮಾತನ್ನ ಗಮನಿಸಿದ್ರೆ ಇಲ್ಲೆಲ್ಲವೂ ಕೂಡ ದೇವೇಗೌಡರ ತೀರ್ಮಾನವೇ ಅಂತಿಮ, ಅವರು ಏನು ಹೇಳ್ತಾರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಸೋ ಈಗ ದೇವೇಗೌಡರ ತೀರ್ಮಾನ ಏನು ಅನ್ನುವಂತ ಕುತೂಹಲ ಇದೆ. ಖಂಡಿತವಾಗಲೂ ಇನ್ನಷ್ಟು ಏನಂದ್ರೆ ಈಗಾಗಲೇ ಸಭೆಯಲ್ಲಿ ದೇವೇಗೌಡರು ತಿಳಿಸಿದಂತದ್ದು ಏನಂದ್ರೆ ಕುಟುಂಬದಲ್ಲಿ ಈ ರೀತಿ ಒಡಕುಗಳು ಬಂದ್ರೆ ಅದು ಕೆಟ್ಟ ಸಂದೇಶ ಹೋಗುತ್ತೆ, ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಈಗಾಗಲೇ ಪಂಚರತ್ನ ಯಾತ್ರೆ ಮುಖಾಂತರ ರಾಜ್ಯಾದ್ಯಂತ ಒಳ್ಳೆಯ ಒಂದು ಇದನ್ನ ಗಳಿಸಿರ್ತಕ್ಕಂಥದ್ದು, ಅದು ಯಾವುದೇ ಕಾರಣಕ್ಕೂ ಇಮೇಜ್ಗೆ ಧಕ್ಕೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಸೂಕ್ಷ್ಮವಾಗಿ ಈ ವಿಷಯದ ಬಗ್ಗೆ ಗಮನ ಹರಿಸಿ ಅದನ್ನ ಬಗೆಹರಿಸಿಕೊಳ್ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಭೆಯಲ್ಲಿ ದೇವೇಗೌಡರು ಸಹ ಹೇಳಿದ್ದಾರೆ. ಇನ್ನು ಸಭೆಯ ಬಳಿಕ ಕುಮಾರಸ್ವಾಮಿ ಮತ್ತೆ ಎಚ್ ಡಿ ರೇವಣ್ಣ ಅವರು ಸಹ ಹೇಳಿರ್ತಕ್ಕಂಥದ್ದು, ಅಲ್ಲಿ ಪ್ರಮುಖವಾಗಿ ರೇವಣ್ಣ ಅವರ ಮಾತನ್ನ ಗಮನಿಸಿದ್ದೇ ಆಗಲಿ ಮತ್ತೆ ಕುಮಾರಸ್ವಾಮಿ ಅವರ ಮಾತನ್ನು ಗಮನಿಸಿದೆ, ಎಲ್ಲವೂ ಸಹ ದೇವೇಗೌಡರ ತೀರ್ಮಾನದಂತೆ ಹಾಸನದ ವಿಚಾರದಲ್ಲಿ ನಡೆಯುತ್ತೆ ಅನ್ನೋ ಮಾತುಗಳು ಸಹ ಕೇಳಬೇಕಾಗುತ್ತೆ. ದೇವೇಗೌಡರು ಏನ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅನ್ನೋದು ಕೆಲವೇ ಕ್ಷಣದಲ್ಲಿ ಸಹ ಗೊತ್ತಾಗುತ್ತೆ. ಯಾಕಂದ್ರೆ ಎರಡು ಅವರ ಒಂದು ಅಂತಿಮ ಪಟ್ಟಿ ಇವತ್ತು ರಿಲೀಸ್ ಆಗ್ತಾ ಇದೆ. ಆ ರಿಲೀಸ್ ಆದ ಬಳಿಕ ಹಾಸನದ ಟಿಕೆಟ್ ಯಾರಿಗೆ, ಭವಾನಿಗ ಅಥವಾ ಸೂರಜ್ ಸ್ವರೂಪ್ ಅವ್ರಿಗ ಅನ್ನೋದ್ರ ಬಗ್ಗೆನೂ ಸಹ ಕ್ಲಾರಿಟಿ ಸಿಗುತ್ತೆ. ಆದ್ರೆ ಇಲ್ಲಿ ಒಂದಂತು ಸತ್ಯ, ರೇವಣ್ಣ ಅವರು ಹೇಳುವ ಪ್ರಕಾರ ನಾನು ಮತ್ತೆ ಕುಮಾರಸ್ವಾಮಿ ಅವ್ರು ಏನಾದ್ರೂ ಹೊಡೆದಾಕೊಂಡಿದೀವಿ ಮನಸ್ತಾಪ ಇದೆ ಅಂದ್ರೆ ಅದು ನಿಮ್ಮ ಭ್ರಮೆ, ಯಾವುದೇ ಕಾರಣಕ್ಕೂ ಸಹ ಅಂತ ಯಾವುದೇ ಇಲ್ಲ, ಎಲ್ಲವೂ ಸಹ ದೇವೇಗೌಡರ ಒಂದು ತೀರ್ಮಾನದಂತೆ ಆಗುತ್ತೆ. ನಮ್ಮ ಉದ್ದೇಶ ಏನಿದ್ರು ಸಹ 2023ಕ್ಕೆ ಕುಮಾರಸ್ವಾಮಿ ಅವರನ್ನ ಕುಮಾರಣ್ಣ ಅವರನ್ನ ಮುಖ್ಯಮಂತ್ರಿ ಮಾಡೋದೇ ನನ್ನ ಒಂದು ಉದ್ದೇಶ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದನ್ನು ನೋಡಿದೆ. ಎಲ್ಲೋ ಒಂದ್ ಕಡೆ ರೇವಣ್ಣ ಅವರು ಸಹ ದೇವೇಗೌಡರ ಮಾತಿಗೆ ತಲೆಬಾಗಿದ್ದಾರೆ ಅಂತ ಸಹ ಹೇಳಲಾಗುತ್ತೆ. ಅದೇ ರೀತಿ ಕುಮಾರಸ್ವಾಮಿ ಅವರು ಸಹ ಎಲ್ಲವೂ ಸಹ ದೇವೇಗೌಡರು ತೀರ್ಮಾನವನ್ನು ಮಾಡ್ತಾರೆ. ಹಾಸನದ ಟಿಕೆಟ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಇತ್ತು, ಆದ್ರೆ ಆ ಗೊಂದಲವನ್ನ ಈಗ ದೇವೇಗೌಡರೇ ಪರಿಹಾರ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಸಹ ಹೇಳಿ ಅಲ್ಲಿಂದ ಹೊರಟು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಕೆಲವೇ ಕ್ಷಣದಲ್ಲಿ ಟಿಕೆಟ್ ವಿಚಾರವಾಗಿ ಏನು ಅನೌನ್ಸ್ ಆಗುತ್ತೆ, ಅದರಲ್ಲಿ ಹಾಸನದ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಸಿಗುತ್ತೆ. ಲೀನಶ್ರೀ, ಥ್ಯಾಂಕ್ ಯು ರಾಘವೇಂದ್ರ.